ಆದರ ವೀಕ್ಷಕರೇ ಸುಹಾಸನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕನ್ನಡವೇನೆ ಕುಣಿದಾಡುವುದೆನ್ನದೆ ಕನ್ನಡವೇನೆ ಕಿವಿ ನಿಮರುವುದು ಹೌದು ಕನ್ನಡ ಕರುನಾಡು ಕರುನಾಡ ಜನರಿಗೆಲ್ಲ ಇವತ್ತು ಸಂಭ್ರಮದ ದಿನ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಿಮಗೆಲ್ಲ ಹಾಗೇನೇ ಈ ಒಂದು ಸುಸಂದರ್ಭದಲ್ಲಿ ವಿಶೇಷವಾದಂತ ಸುಹಾಸನೆ ನಿಮ್ಮ ಮುಂದೆ ತಂದಿದ್ದೀನಿ ಹಾಗಾದ್ರೆ ಬನ್ನಿ ಕಾರ್ಯಕ್ರಮ ಶುರು ಮಾಡೋಣ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಗೆಳತಿ ಸಬಿತಾ ವೀಕ್ಷಕರೇ ಕನ್ನಡ ರಾಜ್ಯೋತ್ಸವದ ವಿಶೇಷವಾದಂತ ಈ ದಿನ ನಮ್ಮ ಜೊತೆ ವಿಶೇಷವಾದಂತ ಅತಿಥಿನೇ ಇದ್ದಾರೆ ನಿಮಗೆಲ್ಲ ಗೊತ್ತು ಕರುನಾಡಲ್ಲಿ ಸಾಕಷ್ಟು ಜನರು ಕನ್ನಡ ಸೇವೆಯನ್ನ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಡೆಯಿಂದ ಬಂದು ಕೂಡ ಕನ್ನಡ ಸೇವೆಯಲ್ಲಿ ನಿರತರಾಗಿದ್ದಾರೆ ತಮ್ಮ ಒಂದು ಜೀವನ ಇರಬಹುದು ವೃತ್ತಿ ಸಾರ್ಥಕತೆಯನ್ನ ಇಲ್ಲಿ ಕಂಡುಕೊಂಡಿದ್ದಾರೆ ಅಂತವರಲ್ಲಿ ವಿಶೇಷವಾದಂತ ಅವರು ಮತ್ತೊಬ್ಬರು ಇದ್ದಾರೆ ನಮ್ಮೆಲ್ಲರ ಮೆಚ್ಚಿನ ಡಾಕ್ಟರ್ ಶಾಲಿನಿ ರಜನೀಶ್ ನಿಮಗೆಲ್ಲ ಗೊತ್ತು ಸಾಕಷ್ಟು ಇಲಾಖೆಗಳಲ್ಲಿ ಕೆಲಸ ಮಾಡಿ ಸದ್ಯ ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡುತ್ತಿದ್ದಾರೆ ಮನೆ ಅವರನ್ನ ಕೇಳೋಣ ಅವರಿಗೆ ಅನಿಸುತ್ತೆ ಕರುನಾಡ ಬಗ್ಗೆ ಕನ್ನಡದ ಬಗ್ಗೆ ಏನಂತ ಹೇಳ್ತಾರೆ ಅಂತ ಮೇಡಂ ವೆಲ್ಕಮ್ ಪ್ರದೇಶ್ ಕನ್ನಡ ನೀವು ಮಾತಾಡ್ತಿರೋ ಕೇಳಕ್ಕೆ ಖುಷಿ ಆಗುತ್ತೆ ಸೋ ಕರ್ನಾಟಕಕ್ಕೆ ಬಂದಾಗ ಏನು ಅನಿಸುತ್ತೆ ನಿಮಗೆ ಕನ್ನಡ ಭಾಷೆ ಕರ್ನಾಡು ಏನು ಅನಿಸುತ್ತೆ ಮೊದಲು ನಾನು ವೀಕ್ಷಕರಿಗೆ ನಮ್ಮ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತೀನಿ 22 ವರ್ಷ ಆಯಿತು ಇವಾಗ ಕರ್ನಾಟಕಕ್ಕೆ ಬಂದು ನನಗೆ ಏನು ಅನಿಸುತ್ತೆ ಗೊತ್ತಾ ನಾನು ಕರ್ನಾಟಕ ರಾಜ್ಯದ ಮಗಳು ಸೋಸೆ ಅಲ್ಲ ಇಂತ ಒಳ್ಳೆ ನನಗೆ ಇಲ್ಲಿ ಒಂದು ಹೌದು ಇಲ್ಲಿ ಹುಟ್ಟಿ ಬೆಳೆದಿದ್ದು ಇಲ್ಲಿಯ ಒಂದು ಇಲ್ಲಿಯ ಭಾಷೆ ಇಲ್ಲಿಯ ಸಂಸ್ಕೃತಿ ಅವೆಲ್ಲ ಬಹುಶಃ ನನ್ನ ಮೈಯಲ್ಲಿ ಎಲ್ಲ ಇದೆ ಅಂತ ಹೇಳಬಹುದು ಆ ರೀತಿ ಬೆಳಿತಾ ತುಂಬಾ ಖುಷಿ ಆಗುತ್ತೆ ಬಹುಶಃ ಇಡೀ ದೇಶದಲ್ಲಿ ಯಾವುದೊಂದು ಪ್ರದೇಶದಲ್ಲಿ ನಮಗೆ ಐಎಸ್ ಅಲ್ಲಿ ಸೇರಿದ ಮೇಲೆ ಸೇವೆ ಸಲ್ಲಿಸಬೇಕಾದ್ರೆ ಕರ್ನಾಟಕಕ್ಕೆ ಬರಬೇಕು ಅಂತ ಎಲ್ಲರಿಗೆ ಹೇಳೋ ಹಾಗೆ ಅನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ನಿಮ್ಮ ಈ ತರ ಮಾತು ಹೇಳಿದ ತಕ್ಷಣ ನನಗೆ ಮತ್ತಷ್ಟು ಖುಷಿ ಆಗುತ್ತೆ ಯಾಕಂದ್ರೆ ನಾವು ಇಲ್ಲೇ ಹುಟ್ಟಿ ಬೆಳೆದವರು ನೀವು ಫಸ್ಟ್ ನಿಮ್ಮ ಸರ್ವಿಸ್ ಸ್ಟಾರ್ಟ್ ನೀವು 22 ವರ್ಷ ಹೇಳಿದ್ರೆ ಕರ್ನಾಟಕದಲ್ಲಿ ಫಸ್ಟ್ ಶುರು ಮಾಡಿದ್ದೀನಿ ನಾನು ಮೊದಲು ಪ್ರೊಬೇಷನರಿ ಟ್ರೈನಿಂಗ್ ಅಂತ ಇರುತ್ತಲ್ಲ ಅದು ಕೋಲಾರದಲ್ಲಿ ಬಂದಿದೆ ಕೋಲಾರದಲ್ಲಿ ಸುಮಾರು 1 ವರ್ಷ ನಮಗೆ ತರಬೇತಿ ಎಲ್ಲ ನೀಡ್ತಿದ್ರು ಆಗ ಜಿಲ್ಲಾಧಿಕಾರಿ ಅವರ ಜೊತೆಗೆ ಇರ್ತಿದ್ದೀವಿ ಸೋ ಅವರು ಏನು ಮಾಡ್ತಾರೆ ಹೇಗೆ ಮಾತಾಡ್ತಾರೆ ಹೇಗೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾರೋ ಅಥವಾ ಆಡಳಿತ ಹೇಗೆ ನಡೆಸ್ತಾರೆ ಅವೆಲ್ಲ ನೋಡ್ತಾ ಕಲಿಯುತ್ತಾ ಹೋಗೋದು ನಾವು ಮತ್ತೆ ಮೊದಲನೇದಾಗಿ ಇರೋದು ಈ ಭಾಷೆಯನ್ನು ಕಲಿಯೋದು ಯಾಕೆಂದರೆ ಇಲ್ಲಿ ಬಂದು ಭಾಷೆ ಕಲೀಲಿಲ್ಲ ಅಂದರೆ ಏನೂ ಅರ್ಥ ಆಗಂಗಿಲ್ಲ ಸೊ ಆಡಳಿತ ನಡೆಸೋದು ಪ್ರಶ್ನೆನೇ ಬರೋದಿಲ್ಲ ಅದಕ್ಕೆ ಆ ಒಂದು ಸಮಯದಲ್ಲಿ ಬರೀ ಕಲಿಯುವಂಥದ್ದು ಒಂದು ಕಾಲ ಆಗಿದೆ ಅವತ್ತು ಫಸ್ಟು ನಿಮಗೆ ಕರ್ನಾಟಕ ಕನ್ನಡ ಭಾಷೆ ಕೇಳಿದಾಗ ಏನಪ್ಪ ತುಂಬ ಕಷ್ಟ ಇದೆ ನನ್ನ ಕಷ್ಟ ಕಲಿತೀನೋ ಇಲ್ಲೋ ಅಂದ್ಕೊಂಡಿದ್ರ ಅಥವಾ ಇಲ್ಲ ಇದು ತುಂಬ ಸ್ವೀಟ್ ಲ್ಯಾಂಗ್ವೇಜ್ ನಂಗೆ ಕಲೀಲೇಬೇಕು ಅಂತ ಅನಿಸ್ತು ಏನು ಅನಿಸ್ತು ರಜನೀಶ್ ಅವರಿಗೆ ನಿಜವಾಗಿ ಹೇಳಬೇಕಾದ್ರೆ ಮೊದಲು ಬಹಳ ಕಷ್ಟ ಅನಿಸಿತ್ತು ಏನು ಯಾವತ್ತು ನಾನು ಬೆಂಗಳೂರಾಗಲಿ ಅಥವಾ ಈ ಭಾಗಕ್ಕೆ ಎಲ್ಲಿಯೂ ಯಾವುದೇ ಸೌತಲ್ಲಿ ಎಲ್ಲಿಯೂ ಬಂದಿಲ್ಲ ಸೊ ಏನಿರಬೇಕು ಅದ ಒಂದು ನ್ಯಾಚುರಲ್ ಇರುತ್ತೆ ಒಂದು ಭಯ ಮತ್ತು ಒಂದು ರೀತಿ ಏನೂ ಗೊತ್ತಿಲ್ಲಲ್ಲ ಅದಕ್ಕೆ ಒಂದು ಸಂಶಯ ಇದ್ದೇ ಇರ್ತದೆ ಆಗುತ್ತಾ ಇಲ್ಲ ಆಗುತ್ತಾ ಇಲ್ಲ ಆದರೆ ಮಾಡಲೇಬೇಕು ಅಂದರೆ ಮಾಡಲೇಬೇಕು ಆವಾಗ ಒಂದು ನಿಶ್ಚಯವನ್ನು ಮಾಡಿಬಿಡೋದು ಆವಾಗ ಖಂಡಿತವಾಗಿ ಅಲ್ಲಿ ಹೋಗಿ ಕಲೀಲಿಕ್ಕೆ ನಾವು ಮನಸ್ಸಿದ್ರೆ ಅದು ಯಾವುದು ಕಷ್ಟ ಇಲ್ಲ ಅದು ಮತ್ತು ನಿಜವಾಗಿ ಹಾಗೇನೆ ಆಯಿತು ಒಂದ್ಸಲ ಮನಸ್ಸು ಮಾಡಿದರೆ ಅದು ನನಗೆ ಕಲೀಲಿಕ್ಕೂ ಏನೋ ಇವತ್ತಿವರೆಗೂ ಏನೂ ಅನಿಸಲ್ಲ ಅಷ್ಟೊಂದು ಕಷ್ಟ ಇತ್ತಾ ಕೆಲವರು ಕೇಳ್ತಾರಲ್ಲ ಆವಾಗ ಅನಿಸುತ್ತೆ ಹೌದಾ ಕಷ್ಟ ಇತ್ತಾ ಅಂತ ಮಾತಾಡ್ತಾ ಸುಲಭವಾಗಿ ಬಂದ್ಬಿಟ್ಟಿದೆ ಬೇರೆ ಬೇರೆ ಊರುಗಳಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡಿದ್ದೀರಾ ನಿಮಗೆ ತುಂಬ ಇಷ್ಟ ಆಗಿರೋ ಊರಿರ್ಬೋದು ಅಥವಾ ಆ ಜನ ಬಿಕಾಸ್ ಇಲ್ಲೇ ನೋಡಿ ಪ್ರಾದೇಶಿಕ ಭಾಷೆಗಳಲ್ಲೂ ಕೂಡ ತುಂಬ ವ್ಯತ್ಯಾಸ ಇದೆ ಹೌದು ಹೌದು ನಾನು ಈಗ 4 ದಿಕ್ಕಿಯಲ್ಲಿ ಕೆಲಸ ಮಾಡಿದೆ ಅಂತ ಹೇಳ್ಬೋದು ಯಾಕೆಂದರೆ ಕೋಲಾರದಿಂದ ಪ್ರಾರಂಭ ಮಾಡಿ ಮಂಗಳೂರು ಕಡೆ ಹೋದೆ ಆಮೇಲೆ ಬೆಳಗಾಂದಲ್ಲಿ ಜಿಲ್ಲಾಧಿಕಾರಿಯಾಗಿ ಹೋಗಿದೆ ಆಮೇಲೆ ಗುಲ್ಬರ್ಗಾದಲ್ಲಿ ಕೂಡ ಕೆಲಸ ಮಾಡಿದೆ ಸೊ 4 ದಿಕ್ಕು ಕವರ್ ಮಾಡಿ ಒಂದೊಂದು ಕಡೆ ನನಗೆ ಅನಿಸುತ್ತೆ ಪ್ರತಿಯೊಂದು ಕಡೆ ಒಂದೇ ತಂದೆ ಆದಂಥ ಒಂದು ವಿಶೇಷತೆ ಇದೆ ಅದಕ್ಕೆ ಹೊಲಿಸ್ಲಿಕ್ಕೆ ಬಹುಶಃ ಆಗೋದಿಲ್ಲ ಮತ್ತು ಮಾಡೋದು ಸರಿಯಲ್ಲ ಆದರೆ ಪ್ರತಿಯೊಂದು ಕಡೆದು ಒಂದು ವಿಶೇಷತೆ ಇದೆ ಈಗ ಮಂಗಳೂರು ಬಗ್ಗೆ ಹೇಳಬೇಕಾದ್ರೆ ನಾನು ಬಹುಶಃ ಕನ್ನಡ ಕಲ್ತಿರೋದು ಆ ಸ್ವಚ್ಛ ಕನ್ನಡ ಕಲ್ತಿರೋದು ಅಲ್ಲಿಂದಲೇ ಯಾಕೆಂದರೆ ಓದೋದು ಮತ್ತು ಮಾತಾಡೋದು ಒಂದೇ ಬೇರೆ ಕಡೆ ಸ್ವಲ್ಪ ಮಾತಾಡೋದು ವ್ಯತ್ಯಾಸ ಇದೆ ಬರೆಯೋದು ಬೇರೆ ಇದೆ ಅಲ್ಲಿ ಕಲ್ತಿರೋದು ಮತ್ತು ಮಂಗಳೂರಿನ ಒಂದು ಎಲ್ಲ ಕ್ಷೇತ್ರದಲ್ಲಿ ತುಂಬ ಮುಂದುವರಿದ ಪ್ರದೇಶ ಒಂದು ಅಥವಾ ಜಿಲ್ಲೆ ಹೇಳ್ಬೋದು ಅದಕ್ಕೆ ಒಂದು ಐಡಿಯಲ್ ಹೇಳಬೇಕಾದ್ರೆ ನಿಜವಾಗಿ ಅದು ಒಂದು ಒಳ್ಳೆ ಆಡಳಿತಕ್ಕೂ ಕೂಡ ಒಂದು ಒಳ್ಳೆ ಕ್ಷೇತ್ರ ಕೆಲಸ ಮಾಡಲಿಕ್ಕೂ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶವೂ ಸಿಕ್ತು ಮತ್ತು ಜನರು ತುಂಬ ಮುಂದುವರಿದವರಿದ್ದಾರೆ ಹೆಣ್ಮಕ್ಳು ವಿಶೇಷವಾಗಿ ತುಂಬ ಓದಿದವರು ಓದೋಕ್ಕೇನೂ ಆಗಲಿ ಮತ್ತು ಒಂದು ಆತ್ಮಶಕ್ತಿ ಇರುವವರು ಸ್ವಲ್ಪ ಹೊರಗಡೆ ಜಾಸ್ತಿ ಬರ್ತಾರೆ ಕೆಲಸ ಮಾಡ್ತಾರೆ ಮಾತಾಡ್ತಾರೆ ಒಂದು ಧೈರ್ಯ ಇದೆ ಇದನ್ನು ನಾನು ಗುಲ್ಬರ್ಗ ಅಥವಾ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಹೋಲಿಸೋಕೆ ಹೋದರೆ ಒಂದು ರೀತಿ ಆಪೋಸಿಟ್ ಅಲ್ವಾ
ಅಲ್ಲಿ ಹೆಣ್ಮಕ್ಳು ಮನೆ ಹೊರಗಡೆನೇ ಬರೋದಿಲ್ಲ ಮಾತಾಡೋದಿಲ್ಲ ಓದಲ್ಲ ಮಕ್ಕಳಿಗೆ ಹೆಣ್ಮಕ್ಕಳಿಗೆ ಶಿಕ್ಷಣ ಇಲ್ಲ ಎಲ್ಲ ರೀತಿಯ ಸಮಸ್ಯೆಗಳು ಜಾಸ್ತಿ ಇದೆ ಅದರಿಂದ ಬೇರೆ ಬೇರೆ ಕಡೆ ಬೇರೆ ಬೇರೆ ಒಂದು ಎಕ್ಸ್‌ಪೀರಿಯನ್ಸ್ ಅನುಭವ ಬಂದಿರ್ತದೆ ನೀವು ಹೇಳಿದ್ರಿ ಕನ್ನಡ ಭಾಷೆ ಅಂತಂದಾಗ ಅಲ್ಲಿ ಅದರದಂದ್ರೆ ಒಂದು ಸಗೋಡೆ ಇರುತ್ತೆ ಆ ಭಾಷೆ ಮಂಗಳೂರದ ಒಂದತರ ಹೌದು ಮೈಸೂರು ಬೆಂಗಳೂರು ಆ ಕಡೆ ಒಂದತರ ಗುಲ್ಬರ್ಗದೆ ಒಂದತರ ಡಿಫರೆಂಟ್ ಆಗುತ್ತೆ ಸೋ ಗುಲ್ಬರ್ಗದ ಕೆಲವು ಪದಗಳು ಇದೆಯಲ್ಲ ಅದನ್ನ ಕ್ಯಾಚ್ ಮಾಡಕ ಆಗಲ್ಲ ನಿಮಗೆ ಏನಾದರೂ ಯಾವತ್ತಾದರೂ ನಿಮಗೆ ಅನಿಸಿದೆ ಇದು ಏನು ಅರ್ಥ ತುಂಬಾನೇ ತಲೆ ಕೆಡಿಸಿಕೊಂಡಿರುವಂತದ್ದು ಏನಾದರೂ ಮೊದಲು ಹಾಗೆ ಅನಿಸ್ತಿತ್ತು ಆದ್ರೆ ಬರ್ತಾ ಬರ್ತಾ ಇದು ಬರ್ತದೆ ನನಗೆ ಅನಿಸುತ್ತೆ ನನ್ನ ಮಗಳು ಅವರಿಂದ ಜಾಸ್ತಿ ನಾನು ಕಲಿತಿದ್ದೆ ಅವರು ಎಲ್ಲ ಕೆಲಸದವರ ಜೊತೆಗೆ ಅಥವಾ ಫ್ರೆಂಡ್ಸ್ ಜೊತೆಗೆ ಎಲ್ಲ ಮಾತಾಡ್ತಾ ಲೋಕಲ್ ಲ್ಯಾಂಗ್ವೇಜ್ ಅನ್ನ ಬೇಗ ಕಲಿತಾಳೆ ಆಗಲೇ ಹಿಂಗಾಸ್ ಬಾಮ ಏನ್ ಹೇಳಿದ್ರಿ ಅಂತ ಕೇಳಿದಾಗ ಅವಾಗ ಅರ್ಥ ಆಯ್ತು ಓ ಹಿಂಗಾಸ್ ಅಂದ್ರೆ ಹೀಗೆ ಬಾ ಹೀಗಿಂದ ಬಾ ಈ ರೀತಿ ಬೇರೆ ಆಮೇಲೆ ಆ ಸೈಡ್ ಬೀದರ್ ಸೈಡ್ ಒಂಥರ ಉರ್ದು ಮಿಕ್ಸ್ ಇದೆ ಅವರು ಹೇಗೆ ಮಿಕ್ಸ್ ಮಾಡ್ತಾರೆ ಕೆಲವೊಮ್ಮೆ ನನಗೆ ಅನ್ಸುತ್ತೆ ಈ ಮಗಳು ಸರಿಯಾಗಿ ಕಲಿತಾರೋ ಅಥವಾ ಅಥವಾ ಎಲ್ಲ ಹೌದು ಹೌದು ಆದ್ರೆ ಮಕ್ಕಳು ಬಹಳ ಬೇಗ ಕಲಿತಾರೆ ಬೇಗ ಅವರಿಗೆ ಎಲ್ಲ ಅವರಿಗೆ ಗೊತ್ತಿದೆ ಈಗ ಮರಾಠಿ ಭಾಷೆಯವರು ಅವರ ಜೊತೆಗೆ ಮರಾಠಿ ಮಾತಾಡ್ತಾರೆ ಮಂಗಳೂರಿನವರ ಜೊತೆಗೆ ಮಂಗಳೂರು ಕನ್ನಡ ಮಾತಾಡ್ತಾರೆ ಗುಲ್ಬರ್ಗಾನವರ ಜೊತೆಗೆ ಗುಲ್ಬರ್ಗಾ ಕನ್ನಡ ಮಾತಾಡ್ತಾಳೆ ಓಕೆ ನಿಮ್ಮ ಜೊತೆ ಮಾತ್ರ ಮುಂದುವರಿಸ್ತೀನಿ ವೀಕ್ಷಕರೇ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಾಲಿನಿ ರಜನೀಶ್ ಅವರು ನಿಜವಾಗ್ಲೂ ಅವ್ರ ಜೊತೆ ಮಾತಾಡ್ತಾ ಇದ್ರೆ ನನಗೆ ಕನ್ನಡ ಭಾಷೆ ಬಗ್ಗೆ ಮತ್ತಷ್ಟು ಹೆಮ್ಮೆ ಆಗುತ್ತೆ ಯಾಕಂದರೆ ಅವ್ರು ಹೇಳಿದಾಗೆ ಪ್ರಾದೇಶಿಕವಾಗಿ ಎಲ್ಲೆಲ್ಲೆಲ್ಲ ಕೆಲಸ ಮಾಡಿದಾರೋ ಅಲ್ಲೆಲ್ಲ ಆ ಭಾಷೆದ ಒಂದು ಸೊಗಡನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅದ್ರ ಖುಷಿ ಆಗುತ್ತೆ ಅಂತ ಹೇಳ್ತಾರೆ ನಿಜವಾಗ್ಲೂ ಮತ್ತಷ್ಟು ಮಾತಾಡೋ ಅವ್ರ ಜೊತೆಗೆ ಚಿಕ್ಕ ಬ್ರೇಕ್ನ ನಂತರ